ಹೊಸದಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇನೆ ನಾಲ್ಕು ಜನ ಹೊಸ ಮಂತ್ರಿಗಳು ಜೊತೆ ಹಳಬ್ರಿಗೆ ಇಬ್ಬರು ಆರು ಜನ ಕೇಂದ್ರದ ಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಂತೋಷದಿಂದ ಅವರಷ್ಟು ಜನಕ್ಕೂ ಸನ್ಮಾನ ಮಾಡಬೇಕು ಜೊತೆಗೆ ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಇವ್ರನ್ನೆಲ್ಲರೂ ಕೂಡ ಭೇಟಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಏನಾದರೂ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಅವ್ರ ಬ್ಯಾಗಲ್ಲಿ ಹಿಡ್ಕೊಂಡು ಹೋದರೆ ಅದನ್ನು ಕೂಡ ಇವರು ಒಂದು ಕೆಟ್ಟ ಕಣ್ಣಲ್ಲಿ ದೃಷ್ಟಿ ಕೆಟ್ಟ ದೃಷ್ಟಿ ಬಿಡ್ತಾ ಇದ್ದಾರಲ್ಲ ಖಂಡಿತ ಇವರು ದೇವ್ರ ಬೆಚ್ಚಲ್ಲ ಕೇಂದ್ರ ಸರ್ಕಾರದ ಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅನ್ನೋಂಥ ಶುಭವನ್ನು ಕುಮಾರಸ್ವಾಮಿಯವರು ಕೊಡಬೇಕಿತ್ತು ಇವರು ಹೋಗಿ ಅವರಿಗೆ ಪಕ್ಷಭೇದ ಮರೆತು ಅಭಿನಂದನೆಗಳು ಸಲ್ಲಿಸಿ ಬರಬೇಕಾಗಿತ್ತು ಅದು ಬಿಟ್ಟು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ದೆಹಲಿಗೆ ಹೋದರು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ರು ಮಾಡೋಂಥ ಸಂದರ್ಭದಲ್ಲಿ ಆರು ಬ್ಯಾಗಲ್ಲಿ ಏನಿತ್ತು ನರೇಂದ್ರ ಮೋದಿ ಕೊಡೋದಕ್ಕೆ ಅಂತ ಪ್ರಶ್ನೆ ಕೇಳ್ತಾರಲ್ಲ ನರೇಂದ್ರ ಮೋದಿಯವರು ಅಷ್ಟು ಕೆಳಮಟ್ಟದ ರಾಜಕಾರಣಿನೂ ಅಲ್ಲ ಯಡಿಯೂರಪ್ಪನವರು ಕೂಡ ನರೇಂದ್ರ ಮೋದಿಯನ್ನು ತೃಪ್ತಿಪಡಿಸೋದಕ್ಕೆ ಯಾವುದೋ ಒಂದು ಆಸೆ ಅಂಶನ ತೋರಿಸೋದಕ್ಕೆ ಹೋಗಿದ್ದಲ್ಲ ನಾನು ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಒಂದು ಕೀಳು ಮಟ್ಟಕ್ಕೆ ರಾಜಕಾರಣಕ್ಕೆ ನೀವು ಇಳಿಬೇಡಿ ರಾಜ್ಯ ಜನ ಒಪ್ಪಲ್ಲ ರಾಜ್ಯ ಜನ ನಿಮ್ಮ ಛೀಮಾರಿ ಹಾಕಂಥ ದಿನ ಬರುತ್ತೆ ತುಂಬ ನೊಂದಿ ಮಾತು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಈ ರೀತಿ ಪ್ರಧಾನಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಹೋಗಿ ಮತ್ತು ಆರು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸೋಕೆ ಹೋದಂಥ ಸಂದರ್ಭದಲ್ಲಿ ಅವರು ತಗೊಂಡೋದಂಥ ಬ್ಯಾಗಿನ ಬಗ್ಗೆ ಇವರು ಮಾತಾಡಿದಿರಿ ನಿಜಕ್ಕೂ ಕೂಡ ನೀವು ರಾಜ್ಯದ ಜನರ ಕ್ಷಮೆ ಕೇಳಿ ನಿಮ್ಮ ತಪ್ಪನ್ನು ಒಪ್ಪಿಕೊಂಡ್ರೆ ರಾಜ್ಯ ಜನ ದೊಡ್ಡ ಮನುಷ್ಯ ಕುಮಾರಸ್ವಾಮಿ ಅಂತ ಅಂತಾರೆ ಇಲ್ಲ ಆ ಸಣ್ಣ ತಂದಲ್ಲೇ ನೀವು ಇದೇ ರಾಜಕಾರಣ ಮುಂದುವರಿಸ್ತೀರಿ ಅಂದರೆ ಮುಂದುವರಿಸಿ ನಂದೇನು ಅಭ್ಯಂತರ ಇಲ್ಲ